ಶ್ರಮದ ನಂತರ ಸುದ್ದಿ ಸಮಾಚಾರಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಾವುದನ್ನು ನಕಲಿ ಎನ್ನುವುದನ್ನ ನೋಡಿದ್ವಿ ನಕಲಿ ನೋಟ್ಗಳು ಬಂತು ಚಾಪಾ ಕಾಗದ ಬಂತು ಹಾಗೆ ಪತ್ರಗಳು ಬೇರೆ ಆಸ್ತಿ ಪತ್ರಗಳು ಹೀಗೆ ಪ್ರತಿಯೊಂದನ್ನು ನಕಲಿ ಮಾಡ್ಕೊಂಡು ಬಂದಿದ್ ನೋಡಿದ್ವಿ ಆದರೆ ವಿಶೇಷ ಏನಪ್ಪಾ ಅಂದ್ರೆ ನಂದಿನಿ ತುಪ್ಪವನ್ನು ಕೂಡ ನಕಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಲಬರಕೆ ಕೋರರು ಸೇರ್ಕೊಂಡಿದ್ದಾರೆ ಅದಕ್ಕೆ ಜಾಗೃತ ದಳ ರಚಿಸುವುದಾಗಿ ಸೋಮಶೇಖರ್ ಅವರು ಹೇಳಿದ್ದಾರೆ ಸುಮಾರು ಎರಡು ತಿಂಗಳ ಹಿಂದೆ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಯಾರು ಈ ನಕಲಿ ತುಪ್ಪವನ್ನು ತಯಾರು ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿ ಅವ್ರನ್ನ ಹಿಡಿದು ಶಿಕ್ಷಿಸಿದ್ರು ಅದಾದ ಮೇಲೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಈ ನಂದಿನಿ ತುಪ್ಪ ನಕಲಿ ಆಗ್ತಾ ಇದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೋಸ್ಕರ ಒಂದು ಜಾಗೃತ ದಳ ಅಂತ ಒಂದು ಮಾಡ್ತಾ ಇದ್ದಾರೆ ನಮ್ಮ ಸಹಕಾರ ಸಚಿವರು ಎಸ್ ಟಿ ಸೋಮಶೇಖರ್ ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀವರು ಎಸ್ ಟಿ ಸೋಮಶೇಖರ್ ಒಬ್ಬ ಹಿರಿಯ ಸಹಕಾರಿ ಈ ಏನು ನಾವು ನಂದಿನಿ ಅಂತ ನಾವೇನು ಕೆ ಎಮ್ ಎಫ್ ಇಂದ ಪ್ರಾಡಕ್ಟ್ ತಯಾರಿಯಾಗಿ ಬರುತ್ತೆ ಇದು ಲಕ್ಷಾಂತರ ಕೋಟ್ಯಾಂತರ ರೈತರ ದುಡಿಮೆಯ ಫಲ ಇದು ನಂದಿನಿ ಏನು ಪ ಪ್ರಾಡಕ್ಟ್ಗಳು ಇದೆ ಅದು ಕೋಟ್ಯಾಂತರ ರೈತರ ಪ ಶ್ರಮದ ಫಲವಾಗಿ ಅದು ಹರಿದು ಬರುತ್ತೆ ಆಮೇಲೆ ಗೋಮಾತೆಯಿಂದ ಅದು ಬರೋ ಕ್ಷೀರ ಹರಿದು ಬಂದು ಬರುತ್ತೆ ಸೂರ್ಯ ಅದು ಅಲ್ಲಿ ಸಂಸ್ಕರಣೆ ಹೊಂದಿ ಅದು ಹಾಲು ಎಲ್ಲರ ಮನೆಗೆ ತಲುಪುತ್ತೆ ಅದು ಒಂದು ಎರಡನೇದು ಅಲ್ಲಿಂದ ಆಗುವಂಥ ಉತ್ಪನ್ನಗಳು ಪೇಡ ಇರ್ಬೋದು ತುಪ್ಪ ಇರ್ಬೋದು ಅದು ಅಲ್ಲಿಂದ ತಯಾರು ಪ್ರಾಡಕ್ಟ್ಗಳು ಎಷ್ಟೊಂದು ವೆರೈಟಿ ಗೊತ್ತಾ ಐಸ್ ಕ್ರೀಮಿಂದ ಹಿಡ್ಕೊಂಡು ನಂದಿನಿ ಪ್ರಾಡಕ್ಟ್ಗಳು ತುಂಬಾ ಇದೆ ತುಂಬ ಫೇಮಸ್ಸು ನಮ್ಮ ಮೊನ್ನೆ ಯಾರೋ ನಾನೊಂದು ನಂದಿನಿ ಹಾಲು ತರೋಕೆ ನಾನು ಬೆಳಿಗ್ಗೆ ಹೋದಾಗ ಅವ್ರು ಇದ್ರು ಅಲ್ಲಿ ನಂದಿನಿ ಪ್ರಾಡಕ್ಟ್ ಏನೇನಿದೆ ನಿಮ್ಮಲ್ಲಿ ಕೊಡಿ ಅಂತ ಬಟ್ ಅವ್ರು ಹೇಳಿದ್ರು ನನಗೆಲ್ಲ ನಾವು ಬರೀ ನಂದಿನಿ ಹಾಲ್ ಸರ್ ತರಿಸ್ಕೊಳ್ಳಿ ಸಾರ್ ತುಂಬ ಒಳ್ಳೆ ಚೆನ್ನಾಗಿದೆ ನಂದಿನಿಯಿಂದ ತಯಾರಾಗುವಂಥ ಪ್ರಾಡಕ್ಟ್ಗಳು ಅಂತ ಹೇಳಿದ್ರು ನನಗೂ ಒಂದು ಥರ ಖುಷಿ ಆಯಿತು ಹೌದಾ ಇಷ್ಟೊಂದೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಹೋಗಿ ಅಲ್ಲಿ ಪೇಡ ಆಮೇಲೆ ಅದು ಚೌಚ ಎಲ್ಲ ಬರುತ್ತೆ ರೀ ಪೇಡ ತೊಗೊಂಡು ಮನೆಗೆ ಚೌಚ ತೊಗೊಂಡು ಹೋದೆ ನಾನು ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿ ನಿಜಾಲೂ ಚೆನ್ನಾಗಿದೆ ಆದ್ರೆ ಇಲ್ಲಿ ಕಲಬೆರಕೆ ಯಾಕೆ ಆಯ್ತು ಅಂದ್ರೆ ನಂದಿನಿ ಪ್ರಾಡಕ್ಟ್ಗಳು ಚೆನ್ನಾಗಿದೆ ಅದನ್ನ ಕಲಬೆರಕೆ ಮಾಡೋಣ ಅದರಿಂದ ದುಡ್ಡು ಮಾಡೋಣ ಅನ್ನೋದು ಎಲ್ಲ ಕಡೆ ಉಟ್ಕೊಂಡ್ಬಿಡ್ತು ಸೂರ್ಯ ಆಮೇಲೆ ನಂದಿನಿ ತುಪ್ಪ ಇದೆಯಲ್ಲ ಅದು ವರ್ದೇಶಕ್ಕೆ ಬೇರೆ ತುಂಬಾನೇ ಬೇಡಿಕೆ ಇದೆ ರಫ್ತಾಗ್ತಾ ಇರುತ್ತೆ ಹಾಗೇನೆ ಇವತ್ತು ನಾವೇನು ತೃಪ್ತಿ ಲಡ್ಡನ್ನ ಸವಿತೀವಲ್ಲ ನಾವು ಆನಂದವಾಗಿ ಅಲ್ಲಿ ನಮ್ಮ ನಂದಿನಿ ತುಪ್ಪನ ಬಳಸ್ತಾ ಇದ್ದಾರೆ ತಿರ್ತಿ ಅಲ್ಲಿ ಸೊ ಅಷ್ಟೊಂದು ಉತ್ಕೃಷ್ಟ ಗುಣಮಟ್ಟದ ನಂದಿನಿ ತುಪ್ಪವನ್ನು ಕಡಿಮೆ ಬೆಲೆಗೆ ಮಾರೋದು ಹೇಗೆ ಕಡಿಮೆ ಬೆಲೆಗೆ ಮಾರ್ತವ್ರ ಅಂತ ಅಲ್ಲಿ ಅದನ್ನ ಕಡಿಮೆ ಹಿಂಗೆ ಮಾರ್ತಾವ್ರೆ ಅಂತ ಒಂದು ಜಾಲಗಳನ್ನು ಬೀದಿಸಿದಾಗ ಆಮೇಲೆ ಹಾಲು ಕಡಿಮೆ ಬೆಲೆಗಂತಪ್ಪ ಅಂತಪ್ಪ ಹಾಲು ಕೂಡ ಲೀಟರ್ ಗಟ್ಟಲೆ ಹಾಲು ಅದು ಹೇಗೆ ಮಾರ್ತಾರೆ ಕಡಿಮೆ ಬೆಲೆಗೆ ಈಗ ಒಂದು ಲೀಟ್ರ್ ನಲವತ್ತು ನಲ್ವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿಂದ ಆರಂಭ ಆಗುತ್ತೆ ಅಂತ ಕಾಣುತ್ತೆ ನಲ್ವತ್ನಾಲ್ಕು ರೂಪಾಯಿ ಒಂದು ಲೀಟ್ರ್ ಮಾರಾಟ ಮಾಡುತ್ತೆ ಸೊ ಇದು ಹೇಗೆ ಸಾಧ್ಯ ಇದು ಅಂದ್ಬಿಟ್ಟು ಇವರು ಒಂದು ದಳನ ರಚನೆ ಮಾಡಿ ಆಮೇಲೆ ಬಿಟ್ರಲ್ಲಿ ದಳಗಳು ಏನು ಮಾಡ್ದು ಅಂದರೆ ಈ ತನಿಖಾ ದಳಗಳಿದೆಯಲ್ಲ ಜಾಗೃತ ದಳ ತನಿಖಾ ದಳಗಳು ಈ ಟಾಸ್ಕ್ ಫೋರ್ಸ್ಗೂ ಹೋಗಿ ಎಲ್ಲ ಕಡೆಯೂ ರೈಡ್ ಮಾಡಿದ್ರು ರೈಡ್ ಮಾಡಿದಾಗ ಅಲ್ಲಿ ಕಲಬೇರಿಕೆಗಳು ಸಿಕ್ತು ಎಷ್ಟೊಂದು ಕಾಲು ಬೇರೆ ಗೊತ್ತಾ ಆಮೇಲೆ ಕೆಲವರು ಏನು ಮಾಡ್ಬಿಡ್ತಾರೆ ನಂದಿನಿ ಮಳಿಗೆಗಳು ತಗೊಂಡ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಅವ್ಯವಹಾರಗಳು ನಡೆಸೋದಲ್ಲ ಇದೆ ಅಲ್ಲಿ ನಂದಿನಿ ಪ್ರಾಡಕ್ಟ್ ಒಂದೇ ಇರಲ್ಲ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಇರುತ್ತೆ ಹೆಸರು ಮಾತ್ರ ನಂದಿನಿ ಪ್ರಾಡಕ್ಟ್ಸ್ ಅಂತ ಇರ್ತಾರೆ ಅಲ್ಲಿ ಬೇರೆ ಬೇರೆ ಕೂಡ ತಂದ್ಬಿಟ್ಟಿರ್ತಾರೆ ಯಾಕಂದ್ರೆ ಯಾಕಂದರೆ ಜನ ಬರ್ತಾರಲ್ಲ ನಂದಿನಿ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ತೆಗೆದು ಕೊಟ್ಬಿಡ್ತಾರೆ ಇನ್ನೊಂದು ಇದು ತಗೊಳ್ಳಿ ಇದು ಚೆನ್ನಾಗಿದೆ ಅಂತ ಸೊ ಆ ರೀತಿ ಎಲ್ಲ ಇದೆ ಸೊ ಮೈಸೂರು ನಕಲಿ ತುಪ್ಪ ನೀವು ಹೇಳಿದ್ರಲ್ಲ ಮೈಸೂರಲ್ಲಿ ನಕಲಿ ತುಪ್ಪ ಆಯ್ತು ಅಂತ ಅಲ್ಲಿ ಸೋಮಶೇಖರ್ ಅವರು ಉಸ್ತುವಾರಿ ಆಗಿರೋದ್ರ ಗಮನ ಇರುತ್ತೆ ಆಮೇಲೆ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಅವರು ಆಗ್ಲಿ ಅಥವಾ ಕೆ ಎಂ ಎಫ್ ಅಧ್ಯಕ್ಷರು ನಮ್ಮ ಸತೀಶ್ ಅವರು ಹೇಳ್ ಹೇಳ್ತೀನಿ ರೀ ಕೆ ಎಮ್ ಎಫ್ಒ ಪ್ರಾಡಕ್ಟ್ಗಳು ಇವತ್ತು ನಾವೇನು ಸವಿತಾ ಇದ್ದೀವಿ ಅದನ್ನು ಭಾಳ ಮುತುವರ್ಜಿ ವಹಿಸಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸತೀಶ್ ಅವರು ಭಾಳ ಇದು ಮುಂಜಾಗ್ರತಾ ಕ್ರಮಗಳು ತೊಗೊಂಡು ಪರಿಶುದ್ಧವಾಗಿರಬೇಕು ಶುದ್ಧವಾಗಿರಬೇಕು ಜನಗಳು ತಿನ್ನುವಂಥ ಆಹಾರ ಅದು ಆರೋಗ್ಯಪೂರ್ಣವಾಗಿರಬೇಕು ಶಕ್ತಿದಾಯಕವಾಗಿರಬೇಕು ರುಚಿಯಾಗಿರಬೇಕು ಆ ರೀತಿಯೆಲ್ಲ ಅವರು ಮಾಡ್ತಾಯಿದ್ರೆ ಬಾಳ ಚಂದ್ರ ಜಾಲಕ್ಕೆ ಹೊಳೆಯುತ್ತೆ ರಾಜಕೀಯ ಬಿಟ್ಟು ಅದ್ರ ಬಗ್ಗೆ ಭಾಳ ಗಮನ ಕೊಟ್ಟಿದ್ದಾರೆ ಅದೇ ರೀತಿ ಸೋಮಶೇಖರ್ ಕೂಡ ಹಿರಿಯ ಸಹಕಾರಿಗಳಾಗಿರೋದ್ರಿಂದ ಇದು ನಕಲಿ ಮಾರಾಟ ಆಗಬಾರ್ದು ನಕಲಿ ವಸ್ತುಗಳು ತಯಾರಾಗಬಾರ್ದು ಜನರ ಆರೋಗ್ಯ ಕೆಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತೀವ್ರ ಗಮನ ಹರಿಸಿ ಈಗ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ಇದೆ ನೀವು ಅಷ್ಟೇ ನಾನು ನಮ್ಮ ವೀಕ್ಷಕರಲ್ಲಿ ಮನವಿ ಮಾಡ್ತೀನಿ ಎಲ್ಲಾದರೂ ನಂದಿನಿ ಪ್ರಾಡಕ್ಟ್ಗಳು ನಕಲಿಯಾಗಿ ಮಾರಾಟ ಮಾಡ್ತಾ ಇದೆ ಅಂದರೆ ನೀವು ಹತ್ತಿರ ಇರೋ ನಂದಿನಿ ಅಂಗಡಿಗಳಿಗೆ ತಿಳಿಸಿ ಅಥವಾ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ತಿಳಿಸಿ ಇಮಿಡಿಯೇಟಾಗಿ ರೈಡ್ ಮಾಡ್ತಾರೆ ಯಾಕಂದರೆ ನೀವು ತಿನ್ನೋ ಪದಾರ್ಥ ಶುದ್ಧವಾಗಿರಬೇಕು ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಆಶಯ